सीएम सिद्धरामय्या सैन्य महत्व सभे बेगे हनुगे विधानसौधली करियल बहुत महत्व पड़को मीटिंग यहा कारण के कुतूहल के कारण आगे सिद्धू संपुट सभे अरे विशेषवा अन्न भाग्य योजना अखी खरीदी बे कूड़ा चर्चे आगुंत साध्यते हैं मीटिंग या 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಮೊದಲೇ 5 ಕೆಜಿ ಸಿಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ ಇನ್ನ 5 ಕೆಜಿ ನಾವು ಕೊಡ್ತೀವಿ ಅಂತ ಬಟ್ ಈಗ ಅಕ್ಕಿ ಕೊಡೋಕೆ ಒಪ್ಪಿಕೊಂಡಿದ್ದಂತ ಕೇಂದ್ರ ಆಗಲ್ಲ ಅಂತ ಹೇಳಿದೆ ಅನ್ನೋದರ ಮುಖಾಂತರವಾಗಿ ನಮ್ಮ ಮಹತ್ವಾಕಾಂಕ್ಷೆಯ ಈ ಯೋಜನೆಗೆ ಅಡ್ಡಗಾಲನ್ನ ಕೇಂದ್ರ ಸರ್ಕಾರ ಬೇಕು ಬೇಕು ಅಂತ ಹಾಕ್ತಾ ಇದೆ ಅಂತ ನೆನ್ನೆ ಪ್ರೆಸ್ ಮೀಟ್ ಕರೆಯೋದರ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ರು ಇಲ್ಲಾಂದ್ರೂ ಪರವಾಗಿಲ್ಲ ನಾವು ಛತ್ತೀಸ್ಗಢ ಜೊತೆಗೆ ಮಾತಾಡ್ಕೊಂಡಿದ್ದೀವಿ ತೆಲಂಗಾಣ ಸಿಎಂ ಜೊತೆಗೆ ಮಾತಾಡ್ಕೊಂಡಿದ್ದೀವಿ ಅಲ್ಲಿಗೆ ನಾವು ಮುನಿಯಪ್ಪ ಅವರನ್ನ ಆಹಾರ ಸಚಿವರು ಅವರನ್ನ ಕಳಿಸಿದ್ದೀವಿ ಮಾತುಕತೆ ನಡೆಯುತ್ತೆ ಅಕ್ಕಿ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಪಂಜಾಬ್ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸುತ್ತೀವಿ ಅಂದ್ರೆ ಎಲ್ಲೆಲ್ಲಿ ಅಕ್ಕಿಗಳನ್ನ ಬೆಳೆಯುವಂತ ರಾಜ್ಯಗಳು ಇದೆಯೋ ಅಲ್ಲೆಲ್ಲ ನಾವು ಮಾತುಕತೆಯನ್ನ ನಡೆಸುತ್ತೀವಿ ಕೆಲವೊಂದಷ್ಟು ಕಡೆ ಆಲ್ರೆಡಿ ಮಾತುಕತೆಯನ್ನ ನಡೆಸಿದ್ದೀವಿ ಅಂತ ಆದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕೊಟ್ಟ ಮಾತನ್ನ ತಪ್ತಾ ಇದೆ ನಾವು ಅವರನ್ನ ನಂಬಿಕೊಂಡಿದ್ವಿ ಪ್ಲಾನ್ ಬಿ ಅನ್ನ ರೆಡಿ ಮಾಡ್ಕೊಂಡಿರಲಿಲ್ಲ ಬಟ್ ಹಾಗಂತ ಕೊಡದೇ ಇರಲ್ಲ ಕೊಟ್ಟೆ ಕೊಡ್ತೀವಿ ಬೇರೆ ರಾಜ್ಯಗಳ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಆ ವಿಚಾರವಾಗಿಯೂ ಕೂಡ ಪ್ರಮುಖವಾಗಿ ಇವತ್ತು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಹಾಗಾಗಿ ಇದು ಕೂಡ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಅಕ್ಕಿ ಕೊಡ್ತಾರೋ ಇಲ್ವೋ ಕೊಟ್ ಮಾತನ್ನ ಉಳಿಸ್ಕೊಳ್ತಾರೋ ಇಲ್ವೋ ನುಡಿದಂತೆ ನಡೆಯತಾರೋ ಇಲ್ವೋ ಒಂದು ವೇಳೆ ಅಕ್ಕಿ ಕೊಡದಿದ್ರೆ ಎಲ್ಲಿಂದ ತರಿಸ್ಕೊಂತಾರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅದಕ್ಕೆ ಬೇಕಾಗಿರುವಂತ ಸಂಪನ್ಮೂಲ ಕ್ರೋಡೀಕರಣ ಹೇಗೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಎಲ್ಲಿ ತನಕ ನಾವು ಕೊಂಡುಕೋಬೇಕಾಗುತ್ತೆ ಅದು ಸಾಧ್ಯನಾ ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡೋದ್ರ ಜೊತೆ ಜೊತೆಗೆ ಇನ್ನೊಂದು ವಿಚಾರ ಮಳೆಗಾಲ ಬರ್ತಾ ಇರುವಂತದ್ದು ಸೋ ಹಾಗಾಗಿ ಮಳೆಗಾಲದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಯಾವುದೇ ಕಾರಣಕ್ಕೂ ಎಡುಬಾರದು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಏನು ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆನ ಮಾಡಲಾಗುತ್ತೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಇವತ್ತು ಸಭೆ ಏನಿದೆ ಇದು ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ಪ್ರಮುಖವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇರೋದು ಎರಡು ವಿಚಾರ ಒಂದೆಡೆ ಆಲ್ರೆಡಿ ಮಳೆಗಾಲ ಶುರು ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ತಡವಾಗಿದೆ ಬಟ್ ಇನ್ನೇನು ಶುರು ಆಗುವಂತ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಅಕ್ಕಿ ವಿಚಾರ ಅನ್ನಭಾಗ್ಯ ಯೋಜನೆ ಅನ್ನುವಂತದ್ದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಒಂದು ವೇಳೆ ನುಡಿದಂತೆ ನಡೆಕೊಳ್ಳಕಾಗಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಸೋ ಈ ಎರಡು ವಿಚಾರಗಳ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ನಡೆಯಬಹುದು ಅಂತ ನೀತಿ ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ಪ್ರಾರಂಭ ಆಗ್ತಾ ಇದೆ ನಡೀತಾ ಇದೆ ಈ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡ್ತಾ ಇದೆ ಯಾಕೆಂದ್ರೆ ಜುಲೈ 1 ರಿಂದ ಅನ್ನಭಾಗ್ಯ ಯೋಜನೆ ಜಾರಿಗೆ ತರಬೇಕು ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಜುಲೈ 1 ರಿಂದಲೇ ನಾವು ಯೋಜನೆಯನ್ನ ಚಾಲನೆಗೊಳಿಸುತ್ತೇವೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಸರ್ಕಾರ ಹಾಗಾಗಿ ತರಬೇಕಾಗುತ್ತೆ ತರದೆ ಹೋದ್ರೆ ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿ ಹಾಕಬೇಕಾಗುತ್ತೆ ನೋಡಪ್ಪ ಸರ್ಕಾರ ಭರವಸೆಯನ್ನ ಕೊಡ್ತು ಅನುಷ್ಠಾನಕ್ಕೆ ತಂದಿದೀವಿ ಅಂತ ಹೇಳಿದ್ರು ಈಗ ನೋಡಿದ್ರೆ ನಮಗೆ ಮಾಮೂಲಿ 5 ಕೆಜಿ ಅಕ್ಕಿನೇ ಬರ್ತಾ ಇದೆ ಅಂತ ಹೇಳಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಎದುರಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಚರ್ಚೆಗಳಾಗುತ್ತೆ ಕಾರಣ ಈಗಾಗಲೇ ಭಾರತ ಆಹಾರ ನಿಗಮ ಬೇಡಿಕೆಯನ್ನ ಸಲ್ಲಿಸಿತ್ತು ರಾಜ್ಯ ಸರ್ಕಾರ ನಮಗೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನ ನೀವು ಹೆಚ್ಚುವರಿಯಾಗಿ ನೀಡಬೇಕು ಅದರ ಸಂಪೂರ್ಣ ಖರ್ಚು ವೆಚ್ಚಗಳೇನಿದೆ ಅದನ್ನ ನಾವು ಸರ್ಕಾರವೇ ಭರಿಸುತ್ತೆ ರಾಜ್ಯ ಸರ್ಕಾರವೇ ಭರಿಸುತ್ತೆ ಅನ್ನುವಂತ ಒಂದು ಬೇಡಿಕೆಯನ್ನ ಮುಂದೆ ಇಟ್ಟಿತ್ತು ಮೊದಲಿಗೆ ಮೌಖಿಕವಾಗಿ ಒಪ್ಪಿಗೆಯನ್ನ ಕೊಟ್ಟಿದ್ದಂತ ಆಹಾರ ನಿಗಮ ನಂತರ ಈಗ ಬದಲಾವಣೆ ಆಗಿದೆ ಅಂದ್ರೆ ನಾವು ಅಕ್ಕಿಯನ್ನ ಸಪ್ಲೈ ಮಾಡೋದಕ್ಕೆ ಆಗಲ್ಲ ಈ ತಿಂಗಳಿಂದಲೇ ಪೂರೈಕೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈಗ ಒಂದು ಲಿಮಿಟ್ ಇದೆ ಯಾಕಂದ್ರೆ ನೀವು 100 ಟನ್ ವರೆಗೆ 100 ಮೆಟ್ರಿಕ್ ಟನ್ ವರೆಗೆ ಈ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇದೆ ಮೊದಲಿಗೆ 3000 ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶ ಇತ್ತು ಈಗ ಮಿತಿಯನ್ನ ತೆಗೆದು ಹಾಕಲಾಗಿದೆ ಈಗ ಕೇವಲ 100 ಟನ್ ವರೆಗೆ ಮಾತ್ರ ನಾವು ಹೆಚ್ಚುವರಿಯಾಗಿ ಆಹಾರ ಧಾನ್ಯಗಳನ್ನ ಕೊಡಬಹುದು ಅದನ್ನ ಹೊರತುಪಡಿಸಿ ನಾವು ನೀವು ಇಟ್ಟಂತ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಸ್ಪಷ್ಟಪಡಿಸಿದೆ ಸೋ ಹಾಗಾಗಿ
ಈಗ ಅನ್ನಭಾಗ್ಯ ಯೋಜನೆ ಈಗ ಇನ್ನ ಉಳಿದಿರುವಂತದ್ದು ಕೇವಲ ಅತ್ಯಲ್ಪ ಸಮಯ ಈಗ ಯೋಜನೆಯನ್ನ ಜಾರಿಗೊಳಿಸಬೇಕಾದ್ರೆ ನಿಮಗೆ ಈಗ ಮತ್ತೆ ಟೆಂಡರ್ ಕರೀಬೇಕಾಗುತ್ತೆ ಟೆಂಡರ್ ಕರೆದ ನಂತರ ಜಾಗತಿಕವಾಗಿ ಕಂಪನಿಗಳು ಅದರಲ್ಲಿ ಭಾಗಿಯಾಗಬೇಕಾಗುತ್ತೆ ನಾವು ಅಕ್ಕಿಯನ್ನ ಪೂರೈಸುತ್ತೇವೆ ಅಂತ ಹೇಳಿ ಮತ್ತೆ ಸರ್ಕಾರದ ಒಂದು ರೇಟ್ ಇದೆ ಕೆಜಿಗೆ ಇಷ್ಟೇ ಹಣ ನಾವು ಕೊಡ್ತೇವೆ ಅನ್ನುವಂತದ್ದನ್ನ ಒಂದು ಸ್ಪಷ್ಟನೆ ಇರುತ್ತೆ ಸರ್ಕಾರದ್ದು ಈಗ ರಾಜ್ಯ ಸರ್ಕಾರ 29 ರಿಂದ 32 ರೂಪಾಯಿ ವರೆಗೆ ಒಂದು ಕೆಜಿ ಅಕ್ಕಿಯನ್ನ ಖರೀದಿ ಮಾಡೋದಕ್ಕೆ ಹೊರಟಿದೆ ನೀವು ಅದೇ ರೇಟ್ ನಲ್ಲೇ ಜಾಗತಿಕವಾಗಿ ಟೆಂಡರ್ ಕರೆದಂತ ಸಂದರ್ಭದಲ್ಲಿ ಕಂಪನಿಗಳು ಅಥವಾ ಸಂಸ್ಥೆಗಳು ಏನಿರುತ್ತೆ ಬಿಡದಾರರು ನಾವು ಆ ರೇಟ್ ನಲ್ಲೇ ಅಕ್ಕಿಯನ್ನ ಪೂರೈಸುತ್ತೇವೆ ನಿಮ್ಮ ಬೇಡಿಕೆ ಎಷ್ಟಿದೆ ಅಷ್ಟು ಬೇಡಿಕೆಯನ್ನ ನಾವು ಪೂರೈಸುತ್ತೇವೆ ಅಂತ ಹೇಳಿ ಅವರು ಮುಂದೆ ಬರಬೇಕಾಗುತ್ತೆ ಆದ್ರೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇವತ್ತು ನಿಮಗೆ 40 ರೂಗಿನ ಕಡಿಮೆ ಯಾವುದೇ ರೀತಿಯಾದಂತ ಅಕ್ಕಿ ಸಿಗ್ತಾ ಇಲ್ಲ ನಿಮಗೆ ಯಾಕೆಂದ್ರೆ 40 45 50 55 60 70 ಈ ದರದಲ್ಲಿ ಇವತ್ತು ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಅಕ್ಕಿಯ ರೇಟ್ ಇದೆ ನೀವು ಕಡಿಮೆ ಗುಣಮಟ್ಟದ ಕಡಿಮೆ ದರಕ್ಕೆ ಕಡಿಮೆ ಗುಣಮಟ್ಟದ ಅಕ್ಕಿಯನ್ನು ಕೂಡ ಖರೀದಿ ಮಾಡೋದಕ್ಕಾಗೋದಿಲ್ಲ ಅದನ್ನ ವಿತರಣೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಜನಸಾಮಾನ್ಯರಿಗೆ ಉತ್ತಮ ಗುಣಮಟ್ಟದ ಅಕ್ಕಿಯನ್ನೇ ಆ ಕಡಿಮೆ ದರದಲ್ಲಿ ಟೆಂಡರ್ ದಾರರಿಂದ ಪಡ್ಕೊಳ್ಬೇಕಾಗುತ್ತೆ ಅದನ್ನ ವಿತರಣೆ ಮಾಡಬೇಕಾಗುತ್ತೆ ಹಾಗಾಗಿ ಇಷ್ಟು ತುಂಬಾ ಸುದೀರ್ಘವಾಗಿ ಸಮಯ ಕೂಡ ಬೇಕಾಗುತ್ತೆ ಟೆಂಡರ್ ಅನ್ನ ಕರೆದಿದ್ದೆ ಆದ್ರೆ ಸಮಯ ಕೂಡ ಬೇಕಾಗುತ್ತೆ ಅವರು ಭಾಗಿಯಾಗಬೇಕು ಟೆಂಡರ್ ಒಪ್ಪಿಗೆ ಆಗಬೇಕು ನಂತರ ಅದು ಪ್ರೊಸೆಸ್ ಆಗಬೇಕು ಆ ನಂತರ ಸರ್ಕಾರ ಹಣಕಾಸನ್ನ ಬಿಡುಗಡೆ ಮಾಡಬೇಕು ಆ ನಂತರ ಅಕ್ಕಿ ರಾಜ್ಯ ಸರ್ಕಾರದ ಕೈಗೆ ಸೇರುತ್ತೆ ಅಷ್ಟರೊಳಗೆ ನಿಮಗೆ ಏನಿಲ್ಲ ಅಂದ್ರೂ ಕೂಡ ಕನಿಷ್ಠ 1 ತಿಂಗಳಿಂದ 2 ತಿಂಗಳವರೆಗೆ ಸಮಯಾವಕಾಶ ತೆಗೆದುಕೊಳ್ಳುತ್ತೆ ಅದು ಈಗ ಸರ್ಕಾರಕ್ಕೆ ಎದುರಾಗಿರುವಂತಹ ಚಿಂತೆ ಈಗ ನಿನ್ನೆಯಷ್ಟೇ ಮುಖ್ಯಮಂತ್ರಿಗಳು ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ನಾವು ಬೇಡಿಕೆಯನ್ನ ಸಲ್ಲಿಸಿದ್ವಿ ಮೊದಲಿಗೆ ಒಪ್ಪಿಗೆಯನ್ನ ಕೊಟ್ಟರು ನಾವು ಆ ಭರವಸೆಯ ಮೇಲೆ ಜುಲೈ 1 ರಿಂದ ನಾವು ಯೋಜನೆಯನ್ನ ಜಾರಿ ಮಾಡ್ತೇವೆ ಅಂತ ಹೇಳಿ ಜನರಿಗೆ ಮಾತನ್ನ ಕೊಟ್ಟಿದ್ದೇವೆ ಈಗ ಭಾರತೀಯ ಆಹಾರ ಮಂಡಳಿ ಈಗ ನಮ್ಗೆ ಅಕ್ಕಿಯನ್ನ ಪೂರೈಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ ನಾವು ಏನ್ ಮಾಡ್ಬೇಕು ಇವರನ್ನ ನಂಬಿ ನಾವು ಅವ್ರಿಗೆ ಜನರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದೇವೆ ನಾವು ಆಶ್ವಾಸನೆಯನ್ನ ಹಿಂದಕ್ಕೆ ಸರಿದಿದ್ದೆ ಆದ್ರೆ ಜನರ ಕೋಪಕ್ಕೆ ನಾವು ಗುರಿಯಾಗ್ಬೇಕಾಗತ್ತೆ ಇಂತಹ ಒಂದು ಎಡವಟ್ಟನ್ನ ಈಗ ನಿಗಮ ಮಾಡಿದೆ ಅದರ ಹಿಂದೆ ರಾಜಕೀಯ ಕಾರಣಗಳು ಕೂಡ ಇದೆ ಅಂದ್ರೆ ನಮ್ಮ ಅನ್ನಭಾಗ್ಯ ಯೋಜನೆಯಿಂದ ಎಲ್ಲಿ ರಾಜ್ಯ ಸರ್ಕಾರಕ್ಕೆ ಉತ್ತಮವಾದಂತ ಹೆಸರು ಬರುತ್ತೋ ಅನ್ನುವಂತ ಕಾರಣಕ್ಕೆ ಕೇಂದ್ರ ಸರ್ಕಾರವೇ ಈ ರೀತಿಯಾಗಿ ನಮ್ಗೆ ವಂಚನೆಯನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಸಿದ್ದರಾಮಯ್ಯ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ರು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಗೆ ಬರುತ್ತೆ ಯಾಕಂದ್ರೆ ತುರ್ತು ಟೆಂಡರ್ ಅನ್ನ ಕರಿಬೇಕಾಗತ್ತೆ ಈಗಾಗ್ಲೇ ತೆಲಂಗಾಣ ಮತ್ತು ಛತ್ತೀಸ್ಗಢ ಸರ್ಕಾರಗಳಿಗೆ ಅಕ್ಕಿಯನ್ನ ದಾಸ್ತಾನು ಪೂರೈಕೆ ಮಾಡುವುದಕ್ಕೆ ಈಗಾಗಲೇ ಬೇಡಿಕೆಯನ್ನ ಮನವಿಯನ್ನ ಸಲ್ಲಿಸಲಾಗಿದೆ ಇವತ್ತು ಆಹಾರ ಸಚಿವ ಮುನಿಯಪ್ಪ ಅವರು ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡಲಿದ್ದಾರೆ ಎರಡೂ ಸರ್ಕಾರಗಳಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ನಮ್ಗೆ ಯೋಜನೆಯನ್ನ ಜಾರಿ ಮಾಡ್ತಾ ಇದ್ವಿ ಬಡವರ ಪರವಾದಂತ ಯೋಜನೆ ಅದಕ್ಕೆ ಅಕ್ಕಿಯ ಕೊರತೆ ಇದೆ ನೀವು ಅಕ್ಕಿಯನ್ನ ಕೊಟ್ಟಿದ್ದೆ ಆದ್ರೆ ನಿಮ್ಮ ಹಣ ಏನಿದೆ ಆ ಒಂದು ತಗಲುವಂತಹ ಖರ್ಚು ವೆಚ್ಚಗಳನ್ನ ರಾಜ್ಯ ಸರ್ಕಾರವೇ ಭರಿಸುತ್ತೆ ಅನ್ನುವಂತ ಒಂದು ಮನವಿಯನ್ನ ಈಗಾಗಲೇ ಸರ್ಕಾರಗಳಿಗೆ ಸಲ್ಲಿಕೆ ಮಾಡಿದ್ದಾರೆ ರವಾನೆ ಮಾಡಿದ್ದಾರೆ ಅಧಿಕೃತವಾಗಿ ಕೂಡ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಸರ್ಕಾರದ ಸಚಿವರ ಜೊತೆ ಮಾತುಕತೆಯನ್ನು ಕೂಡ ಮುನಿಯಪ್ಪ ಅವರು ನಡೆಸುತ್ತಿದ್ದಾರೆ ಅಲ್ಲಿ ಒಪ್ಪಿಗೆ ಸಿಗಬೇಕು ತೆಲಂಗಾಣ ಮತ್ತೆ ಛತ್ತೀಸ್ಗಢದಲ್ಲಿ ಏನಾದ್ರೂ ನಾವು ನಿಮ್ಗೆ ಅಕ್ಕಿಯನ್ನ ಕೊಡ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ರೆ ಯಾಕಂದ್ರೆ ಎರಡೂ ರಾಜ್ಯಗಳಲ್ಲೂ ಕೂಡ ಅತಿ ಹೆಚ್ಚಿನ ಭತ್ತ ಉತ್ಪಾದನೆ ಆಗತ್ತೆ ಹಾಗಾಗಿ ಅಲ್ಲಿಂದ ನಾವು ಖರೀದಿಯನ್ನ ಮಾಡಿ ತುರ್ತು ಈ ತಿಂಗಳಿನಿಂದ ನಾವು ಅನುಷ್ಠಾನ ಮಾಡೋಣ ನಂತರದಲ್ಲಿ ಆಹಾರ ನಿಗಮದಿಂದ ಪರ್ಚೇಸ್ ಮಾಡಬಹುದು ಅಥವಾ ಜಾಗತಿಕವಾಗಿ ಟೆಂಡರ್ ಅನ್ನ ಕರೆದು ನಾವು ಅಕ್ಕಿಯನ್ನ ವಿತರಣೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ ಹಾಗಾಗಿ ಒಂದು ವೇಳೆ ಏನಾದ್ರೂ ಛತ್ತೀಸ್ಗಢ ಮತ್ತೆ ತೆಲಂಗಾಣದಿಂದ ಅಕ್ಕಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತು ಸ್ಪಷ್ಟನೆ ಬಂದಿದ್ದೆ ಆದರೆ ಆಗ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಹಿನ್ನಡೆ ಆಗತ್ತೆ ಹಾಗಾಗಿ ಟೆಂಡರ್ ಕರೆಯೋದಕ್ಕೂ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ಪಡ್ಕೊಳ್ಳಲಾಗತ್ತೆ ಒಂದು ವೇಳೆ ಅಲ್ಲಿ ಮಿಸ್ ಆಯ್ತು ಅಂದ್ರೆ ಅರ್ಜೆಂಟ್ ಆಗಿ ತುರ್ತು ಒಂದು ಟೆಂಡರ್ ಅನ್ನ ಜಾಗತಿಕ ಟೆಂಡರ್ ಅನ್ನ ಕರೆಯೋದು ಅದರ ಮೂಲಕ ಅಕ್ಕಿಯನ್ನ ತುರ್ತು ನೀವು ಯಾರು ಪೂರೈಕೆ ಮಾಡ್ತೀರಿ ಅವ್ರಿಗೆ ನಾವು ಟೆಂಡರ್ ಅನ್ನ ಕೊಡ್ತೇವೆ ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಸರ್ಕಾರ ಇಡೋದಕ್ಕೆ ಮುಂದಾಗಿದೆ ಹಾಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಯಾಗತ್ತೆ ಒಪ್ಪಿಗೆಯನ್ನು ಕೂಡ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ ಇದರ ನಡುವೆ ಮುಂಗಾರು ವಿಳಂಬ ಆಗ್ತಾ ಇದೆ ಈ ವಾಡಿಕೆಯಂತೆ ಮಳೆ ಪ್ರಾರಂಭ ಆಗ್ಬೇಕಾಗಿತ್ತು ಆದ್ರೆ ಇನ್ನೂ ಕೆಲವು ಭಾಗಗಳಲ್ಲಿ ಮಳೆ ಕೊರತೆ ಆಗಿದೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗಿದೆ ಹಾಗಾಗಿ ಮುಂಜಾಗ್ರತಾ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ನಿತಿ ಓಕೆ ಧನ್ಯವಾದ ಶಿವ ಉತ್ತಮ ಡೀಟೇಲ್ಸ್ಗಾಗಿ